ಅವಾಗ ಅವರ 30,000 ಕ್ಲಾಸ್ ರೂಮ್ ಅನ್ನ ಕಟ್ಟ ಭೂಮಿ ಇಲ್ಲದೆ ಇರೋದ್ರಿಂದ ಏನ್ ಮಾಡೋದು ಆಪ್ಷನ್ ಏನ್ ಅಂದ್ರೆ ಇರ್ತಕ್ಕಂತ ಸ್ಪೇಸ್ ಅಲ್ಲಿ ಆಲ್ರೆಡಿ ಇರ್ತಕ್ಕಂತ ಶಾಲೆಗಳಲ್ಲಿ ಕೊಠಡಿಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡ್ತಾ ಹೋಗೋದು. 30,000 ಕ್ಲಾಸ್ ರೂಮ್ಸ್ ಅನ್ನ ಹೆಚ್ಚಳ ಮಾಡಿದ್ರು ಅದು ಈಕ್ವಲ್ ಟು 500 ನ್ಯೂ ಸ್ಕೂಲ್ಸ್ ಅಂತ ಇವತ್ತಿನ ಲೆಕ್ಕಾಚಾರ ಮಾಡ್ತಾರೆ. ಮತ್ತೆ ನಾವು ಇನ್ನೊಂದು ವಿಷಯ ನೋಡ್ಬೇಕಾಗುತ್ತೆ. ಸೊ ಡೇಟಾ ತೆಗೆದಾಗ ಇಡೀ ದೇಶದಲ್ಲಿ ಟಾಪ್ 10 ಸ್ಕೂಲ್ಸ್ ಡೇಟಾ ತೆಗೆದಾಗ 5 ಶಾಲೆಗಳು ಗೌರ್ಮೆಂಟ್ ಶಾಲೆಗಳು ಡೆಲ್ಲಿ ಇದೆ ಬರ್ತದೆ. 10ರಲ್ಲಿ 5 ಶಾಲೆಗಳು ಡೆಲ್ಲಿ ಶಾಲೆಗಳು ಗೌರ್ಮೆಂಟ್ ಶಾಲೆಗಳು. ಮತ್ತೆ ಆ ಶಾಲೆಗಳ ಪರ್ಸೆಂಟೇಜ್ ಪಾಸ್ ಪರ್ಸೆಂಟೇಜ್ ಪಾಸ್ ಆಗಿರ್ತಕ್ಕಂತಹ ಶೇಕಡಾವನ್ನು ನೋಡಿದಾಗ ಅಲ್ಲಿನ ಪ್ರವೇಶ ಮತ್ತೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಅಲ್ಲಿನ ಗೌರ್ಮೆಂಟ್ ಶಾಲೆ ನೋಡಿದಾಗ ಸೊ ನಮ್ಮ ಗೌರ್ಮೆಂಟ್ ಶಾಲೆ ಪ್ರವೇಶ ಶಾಲೆಗಿಂತ ಮುಂದಿದೆ. ಇದು ಅದ್ಭುತವಾದ ಒಂದು ಸಂದೇಶ ಮತ್ತೆ ಒಂದು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಈ ಜಗತ್ತು ಮೆಚ್ಚತಕ್ಕಂಥದ್ದು ಒಂದು ಉದಾಹರಣೆ. ಮತ್ತೆ ಇವರು ಅಧಿಕಾರಕ್ಕೆ ಬರುವ ಮುಂಚೆ ಮನಸ್ಸು ಸೋಳ್ಯ ಎಂಬುದು ಅರಿವು ಕೇಳಿರುವ ರಾಮನು ಪಾಟೀಲ್ ಅಧಿಕಾರಕ್ಕೆ ಬರುವ ಮುಂಚೆ ಈ ಶಿಕ್ಷಣದ ಬಜೆಟ್ ಏನಿತ್ತು ಅಂದ್ರೆ 10-12% ಮಾತ್ರ ಇಟ್ಟಿದ್ರು ಡೆಲ್ಲಿಯಲ್ಲಿ 2014. ಹಾಗೆಂದ್ರೆ ಇವರು ಬಂದಾದ್ರೆ 10 ವರ್ಷದಲ್ಲಿ ನೀವು ನೋಡಿರುವುದು ಶಿಕ್ಷಣ ಬಜೆಟ್ ಅನ್ನು 25% ಹೆಚ್ಚಳ ಮಾಡಿದ್ರೆ 25% 10-12 ಬಜೆಟ್ ಅನ್ನು 25% ಮಾಡಿದರೆ ಮತ್ತು 10 ವರ್ಷದಿಂದ ಅದೇ ಶೇಕಡವಾಗಿ 25% ಅನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಇವರ ಆದ್ಯತೆ ಏನು? ಇವರ ಆದ್ಯತೆ ಶಿಕ್ಷಣ 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 ಶಿಕ್ಷಣ. ಅದು ಬಿಟ್ಟರೆ ನೆಕ್ಸ್ಟ್ ಇವರು ಮಾಡೋದು ವೈದ್ಯಕೀಯ ಕ್ಷೇತ್ರದಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಬಜೆಟ್ ಅನ್ನ ರಿಸರ್ವ್ ಮಾಡಿದ್ದಾರೆ. ಸೊ ಇದು ಒಂದು ಗೊತ್ತಾಗುತ್ತೆ ಇವರು ಬಂದಿರೋದು ಒಂದು ಜನಸೇವೆ ಮಾಡಲಿಕ್ಕೆ. ಇವತ್ತ ನಮ್ಮ ಜನಗಳಿಗೆ ಸಾಮಾನ್ಯ ಜನರಿಗೆ ಏನ್ ಬೇಕು, ಜನಸಾಮಾನ್ಯರಿಗೆ ಏನ್ ಬೇಕು, ಬರೀ ಜನಸಾಮಾನ್ಯ ಅದನ್ನು ಯಾವ ವರ್ಗದವನ್ನ ತಗೊಂಡು ನಿಮ್ಗೆ ಏನ್ ಬೇಕು ಜನಕ್ಕೆ, ಅವರ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬೇಕು, ಅವಾಗ ಏನಾದರೂ ತೊಂದರೆ ಆದ್ರೆ ಒಳ್ಳೆ ಆಸ್ಪತ್ರೆಗಳು ಬೇಕಾದ್ರೆ ಎರಡು ಕ್ಷೇತ್ರನ ಅಭಿವೃದ್ಧಿ ಮಾಡಿ ಇಡೀ ಪ್ರಪಂಚ ಇವರನ್ನ ಗುರುತಿಸಿ ಇವರೊಬ್ಬರು ಡೆಲ್ಲಿ ಮಾಡೆಲ್ ಎಜುಕೇಶನ್ ಮಾಡೆಲ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಇದು ತಪ್ಪಾಯ್ತಾ ಇವರು ಮಾಡಿದ್ರು. ಮತ್ತೆ ಇನ್ನೊಂದು ಏನಂದ್ರೆ ನೀವು ನೋಡಿರ್ಬೋದು ಒಬ್ಬ ಒಂದು ಶಾಲೆಯಲ್ಲಿ ಏನ್ ಬೇಕಾಗುತ್ತೆ, ಫಸ್ಟ್ ಅವರ ಒಂದು ಸ್ಕೀಮ್ ಅನ್ನ ತರ್ತಾರೆ, ಮಿಷನ್ ಚುನಾವಣೆ ಅಂತ. ಮಿಷನ್ ಚುನಾವಣೆ ಏನು? ಮಿಷನ್ ಚುನಾವಣೆ ಅಂದ್ರೆ ಎಲ್ಲ ಶಾಲೆಯ ಮಕ್ಕಳು ಹೋಗಿ ಇವರು ಪಾಪ ಕೆಲವು ಮಕ್ಕಳಿಗೆ ಓದ್ಲಿಕ್ಕೆ ಬರಲ್ಲ, ಕೆಲವು ಮಕ್ಕಳಿಗೆ ಬರೆಯಲಿಕ್ಕೆ ಬರಲ್ಲ. ನಾವು ಎಜುಕೇಶನ್ ಅಂತ ಏನು, ಬೋರ್ಡ್ ಎಜುಕೇಶನ್ ಬೇಸಿಕ್ ಏನು, ಬೇಸಿಕ್ ಏನಂತ ಓದ್ಬೇಕು, ಮಗು ಓದ್ಬೇಕು ಬರೀಬೇಕು, ಆ ಓದಿದ್ದನ್ನ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಆ ಮಗು ಮುಂದಿನ ದಿನಗಳಲ್ಲಿ ಆ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಮಿಷನ್ ಚುನಾವಣೆ ಅಂತ ಒಂದು ಸ್ಕೀಮ್ ಅನ್ನ ತಂದು ಪ್ರತಿಯೊಬ್ಬರು ಶಾಲೆಯಲ್ಲಿ ಎಷ್ಟೇ ಜನ ಇರಲಿ ಪ್ರತಿಯೊಬ್ಬರು ಓದ್ಬೇಕು, ಪ್ರತಿಯೊಬ್ಬರು ಆ ವಿಷಯವನ್ನ ತಿಳ್ಕೊಳ್ಬೇಕು. ಸೊ ವಿಷಯ ತಿಳ್ಕೊಂಡು ಪರೀಕ್ಷೆಯಲ್ಲಿ ಪಾಸ್ ಆಗಿ ಆ ವಿಷಯವನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಬೇಕು ಅನ್ನೋದೇ ಒಂದು ಉದ್ದೇಶ ಆಗಿತ್ತು ಇವರು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನಂದ್ರೆ ದೆಹಲಿಯಲ್ಲಿ ಈ ಶಿಕ್ಷಕರ ವಿಶ್ವವಿದ್ಯಾಲಯವನ್ನು ತರಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಇವಾಗ ನಮಗೆ ಟೀಚರ್ಸ್ ಪಾಠ ಮಾಡಿರ್ಬೇಕಂತ ಅವರಿಗೆ ಒಂದು ಸ್ಪೆಷಲ್ ಒಂದು ತರಬೇತಿಯನ್ನು ಕೊಡಬೇಕಾಗುತ್ತೆ. ಸೊ ಅವರಿಗಿರೋ ಸ್ಕಿಲ್ಸ್ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನು ಆ್ಯಡ್ ಮಾಡಬೇಕಾದ್ರೆ ಅವರಿಗೆ ಕೋಚಿಂಗ್ ಅನ್ನು ಕಲಿಸಬೇಕಾಗುತ್ತೆ. ಸೊ ಹಾಗಾಗಿ ಸೊ ಶಿಕ್ಷಕರ ವಿಶ್ವವಿದ್ಯಾಲಯವನ್ನ ಡೆಲ್ಲಿಯಲ್ಲಿ ತಂದಿದ್ದಾರೆ. ಇದೊಂದು ಅದ್ಭುತವಾದ ಒಂದು ಸಾಧನೆ. ಸೊ ಹಾಗಾಗಿ ಸಿಂಗಾಪುರ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದ್ದು ಇವೆಲ್ಲರೂ ಅವರನ್ನ ಈ ಶಿಕ್ಷಕರನ್ನ ಟ್ರೈನಿಂಗ್ಗೆ ಕಳಿಸಿ ಮತ್ತೆ ಅವರು ಹೆಚ್ಚು ವಿದ್ಯೆಯನ್ನು ಪಡೆದು ಬಂದು ಇಲ್ಲಿ ನಮ್ಮ ಮಕ್ಕಳಿಗೆ ಪಾಠವನ್ನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ಮಾಡಿದ್ದು ಇವರು ವಹಿಸಿಕೊಳ್ಳುವುದು ತಪ್ಪಾಯಿತಾ ಅನ್ನೋದು ನನ್ನ ಪ್ರಶ್ನೆಗಳನ್ನು ತುಂಬವಾಗುತ್ತೆ. ಸೊ ನೀವು ನೋಡಿರ್ಬೋದು, ಸೊ ಇಡಿ ಅವರು CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇದುವರೆಗೂ 10 ವರ್ಷದಲ್ಲಿ 5,297 ಕೇಸುಗಳನ್ನ ಸೊ ಹಾಕಿದ್ದಾರೆ. ಇದೆಲ್ಲ ಆಪೋಸಿಟ್ ಅವರ ಪರ್ಟಿಕ್ಯುಲರ್ ಲೀಡರ್ಸ್ ಮೇಲೆ ಆಗಿರ್ತಕ್ಕಂಥ ಕೇಸುಗಳು. ಇದರಲ್ಲಿ 43 ಟ್ರಯಲ್ ಮುಂದಿದೆ, ಕಂಪ್ಲೀಟ್ ಆಗಿದೆ ಅಷ್ಟೇ, ಯಾವ ಟ್ರಯಲ್ ಕಂಪ್ಲೀಟ್ ಆಗಿಲ್ಲ. ಸೊ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಕೇಸ್ ಏನಕ್ಕೆ ಆಗ್ತಾ ಇದ್ದಾರೆ. ಸುಮ್ಮನೆ ಸುಮ್ಮನೆ ಕೇಸ್ ಹಾಕು ಒಳಗಾಗುತ್ತೆ, ಕೇಸ್ ಹಾಕು ಒಳಗಾಗುತ್ತೆ. ಒಂದು ED ರೈಡ್ ಮಾಡ್ಬೇಕಾದ್ರೆ, ಒಂದು IT ರೈಡ್ ಮಾಡ್ಬೇಕಾದ್ರೆ, ಒಂದು CBI ರೈಡ್ ಮಾಡ್ಬೇಕಾದ್ರೆ ಒಂದು ದಾಖಲೆ ಇರಬೇಕಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ಸುಮಾರು ಹಗರಣಗಳಾಗ್ತಾ ಇದೆ, ಎಲ್ಲ ಪಾರ್ಟಿಗಳಿಗೂ ಹಗರಣಗಳಾಗ್ತಾ ಇದೆ. ದಾಖಲೆ ಇದೆ, ದಾಖಲೆ ಇಂದ ತಾನೇ ಮಾಡಬೇಕು. ಆಯ್ತು, ದಾಖಲೆಗಳಿಲ್ಲ, ದಾಖಲೆಗಳನ್ನ ತದನಂತರ ನೀವು ಪಡ್ಕೊಳ್ತೀರಿ ಅನ್ಕೋಣ, ಆದ್ರೆ ಎಷ್ಟು ದಿನ ಬೇಕಾಗುತ್ತೆ ಈ ದಾಖಲೆಗಳನ್ನು ನೀವು ಸಂಗ್ರಹಿಸಿ ಅದನ್ನ ಟ್ರಯಲ್ ಮಾಡಿ ಕಂಪ್ಲೀಟ್ ಮಾಡಲಿಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ. ಈ 17 ತಿಂಗಳಲ್ಲಿ ಮನೀಷ್ ಸಿಸೋಡಿಯಾ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದವರು
ಅವರ ವಿಷಯದಲ್ಲಿ ಈ ತರ ಆದರೆ ಜನಸಾಮಾನ್ಯರ ಬದುಕು ಮತ್ತೆ ಅವರ ಪರಿಸ್ಥಿತಿ ಏನಾಗುತ್ತೆ ಅಂತ ನಾವು ಇವತ್ತೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನೇರ ಹೊಣೆ ಯಾರು, ಇದಕ್ಕೆ ನೇರ ಹೊಣೆ ಇವತ್ತು ಈ ಸಂಸ್ಥೆಗಳು ಯಾರ ಕೈ ಅಡಿ ಬರ್ತಾ ಇದೆ ಇವತ್ತು ಅವರೇ ನೇರ ಹೊಣೆಯನ್ನ ಹೊರಬೇಕಾಗುತ್ತೆ. ಏಕೆಂದ್ರೆ ನಮ್ಮ ಇದು ಮನಿ ಸಿಸೋಡಿಯ ಒಬ್ಬ ಅವರ ವೈಯಕ್ತಿಕ ಅಲ್ಲ, ಇದು ದೇಶದ ಒಂದು ನಮ್ಮ ಸಿಸೋಡಿಯಾ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಸತ್ಯೇಂದ್ರ ಜೈನ್ ಇರ್ಬೋದು, ಮೂವರನ್ನ ಒಳಗಾಗಿದ್ದಾರೆ. ಈಗ ನಮ್ಮ ಮನಿ ಸಿಸೋಡಿಯ ಅವರಿಗೆ ಜೈಲು ಸಿಕ್ಕಿದೆ, ಮೊನ್ನೆ ನಮ್ಮ ಸಂಜಯ್ ಸಿಂಗ್ ಅವರಿಗೆ ಜೈಲು ಸಿಕ್ಕಿದೆ. ಇವರ ಉದ್ದೇಶ ಏನು, ಇವರ ಉದ್ದೇಶ ಏನಂದ್ರೆ ಈ ಪಾರ್ಟಿನ ಬ್ರೇಕ್ ಮಾಡಬೇಕು ಅಂತ, ಇಲ್ಲ ಅವರನ್ನ ಖರೀದಿಸಬೇಕು. ನಿಮಗೆ ಗೊತ್ತಿದೆ ಎಷ್ಟೋ ಪಾರ್ಟಿಗಳನ್ನ ಬ್ರೇಕ್ ಮಾಡಿ ಅವ್ರ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಅದು ಯಾವ ಪಾರ್ಟಿ ಅಂತ ನಿಮ್ಗೆ ಗೊತ್ತು, ಇವತ್ತು ಬಿಜೆಪಿ ಅಂತ ಭಾರತೀಯ ಜನತಾ ಪಾರ್ಟಿಯವರು. ಇದುವರೆಗೂ ಅವರು ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ರು, ಏನಕ್ಕಂದ್ರೆ ಎಲ್ಲ ಭ್ರಷ್ಟರನ್ನ ತಗೊಂಡ್ಬರೋದು, ಆ ವಾಷಿಂಗ್ ಮಿಷಿನ್ ಹಾಕೋದು, ನಮ್ಮ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಇದರ ಜೊತೆಗೆ ಠೇವಣಿಯನ್ನ ತಗೊಳ್ಳೋದು. ಎಲೆಕ್ಟ್ರಾನಿಕ್ ಬಾಂಡ್ ಇತ್ತೀಚೆಗೆ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಿರ್ಬೋದು, ಅತಿ ಹೆಚ್ಚು ಠೇವಣಿ ಕೊಟ್ಟಿರತಕ್ಕಂಥದ್ದು ಬಿಜೆಪಿಗೆ. ಸೊ ನೀವು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಪ್ರೂವರ್ಸ್ ಅನ್ನ ಕೊಡ್ಬೋದು. ನೀವು ಯಾರು ಅಪ್ರೂವರ್ಸ್, ಇವತ್ತು ಅಪ್ರೂವರ್ಸ್ ದೇವಣಿಯನ್ನ ಕೊಟ್ಟಿದ್ದಾರೆ, 50-60 ಕೋಟಿ ದೇವಣಿಯನ್ನ ಬಿಜೆಪಿ ಅವರು ಕೊಟ್ಟಿದ್ದಾರೆ. ಮತ್ತೆ ಅವರಿಗೆಲ್ಲ ಹೆಂಗ್ ಕೊಟ್ಟರು, ಅವ್ರಿಗೆ ಯಾಕೆ ಶಕ್ತಿ ಆಗ್ತಾ ಇಲ್ಲ? ಮತ್ತೆ ಎಷ್ಟೋ ಇಡಿ ಸಿಬಿಐ ಎಷ್ಟೋ ಜನ ಮೇಲೆ ಇಷ್ಟ ನಿಮ್ಮ ಪಕ್ಷ ಸೇರ್ಕೊಂಡಿದ್ದಾರಲ್ಲ, ಮತ್ತೆ ಅವ್ರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ? ನೀವು ಎಲ್ಲರಿಗೂ ಒಂದು ಕಾರಣ ಅಂತಾನೆ. ಸೊ ನಮ್ಮ ಪಕ್ಷದಲ್ಲಿ ನಿಮಗೆ ಗೊತ್ತಿರ್ಬೋದು ಡಾಕ್ಟರ್ ವಿಜಯ್ ಸಿಂಗ್ ಅಂತ ಪಂಜಾಬಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಅವರು ಬರೀ ಟೆಂಡರ್ ಒಂದು ಇದರಲ್ಲಿ ಹೆಲ್ತ್ ಮೊಹಲ್ಲಾ ಕ್ಲಿನಿಕ್ಸ್ ಮಾಡಿದ್ರೆ ಟೆಂಡರ್ ಅನ್ನ ಕರೆದು ಅವ್ರು 1% ಟೆಂಡರ್ ಕಮಿಷನ್ ಕೊಡಿ ಅಂತ ಟೆಂಡರ್ ಅಲ್ಲಿ ಸಿಕ್ಕಾಕೊಂಡಾಗ ನಾವೇ ಪಕ್ಷದವರೇ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮುಂದೆ ಇಟ್ಟು ಅವರನ್ನ ಪಕ್ಷಕ್ಕೆ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗಮನಕ್ಕೆ ಆಲ್ರೆಡಿ ಇದೆ. ಸೊ ಹಾಗಾಗಿ ಸೊ ನಮ್ಮ ಪಕ್ಷದಲ್ಲಿ ಭ್ರಷ್ಟಾಚಾರವನ್ನು ನಾವು ಸಹಿಸೋದಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಆದರೂ ದೇಶದ ಯಾವುದೇ ಒಂದು ಪೊಲಿಟಿಕಲ್ ಅಪೋನೆಂಟ್ ಅವರಿಗೆ ಈ ಥರ ಆಗಬಾರದು, ಮುನ್ನೆಚ್ಚರಿಕೆ ವಹಿಸಬೇಕು. ಇದು ಒಳ್ಳೆಯದಲ್ಲ, ಇದರಲ್ಲಿ ಎಲ್ಲರನ್ನೂ ಸ್ನೇಹಿತವಾಗಿ ಪ್ರೀತಿಯಿಂದ ಮುಂದೆ ಕರ್ಕೊಂಡು ಹೋಗಬೇಕಾಗುತ್ತೆ ದೇಶ ಕಟ್ಟಬೇಕಾದ್ರೆ. ಯಾಕಂದ್ರೆ ನಮಗೆ ವಾಜಪೇಯಿ ಅವರು ಹೇಳ್ತಾ ಇದ್ದು ಇನ್ನೊಂದು ಜ್ಞಾಪಕ ಬರ್ತಾ ಇದೆ, ಅವ್ರು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಜನರನ್ನ ಬಿಜೆಪಿಯಲ್ಲಿ. ಪ್ರತಿಯೊಂದು ಪಾರ್ಟಿಯನ್ನು ಪ್ರತಿಯೊಬ್ಬರನ್ನು ಬಿಜೆಪಿಯ ನಮ್ಮ ವಾಜಪೇಯಿಯವರು ಪ್ರೀತಿಸ್ತಾ ಇದ್ರು. ಅವ್ರಿಗೆ ಏನ್ ಹೇಳಬೇಕು ಅಂತ ಹೇಳ್ತಾ ಇದ್ರು, ರಾಜಕೀಯವನ್ನು ಮಾಡ್ತಾ ಇದ್ರು, ಮಾತ್ರ ರಾಜಕೀಯ ಮಾಡಬೇಕಾಗುತ್ತೆ. ಸೊ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಾಗುತ್ತೆ. ಇದು ಈ ತರ ರಾಜಕೀಯ ಮಾಡಿ ಪಾರ್ಟಿಗಳನ್ನ ಬರೆಯೋದು, ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ದೇವನಿಂದ ತಗೊಳ್ಳೋದು, ಮತ್ತೆ ನಾವೇ ಸರ್ವಾಧಿಕಾರ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ನನ್ನ ಮಾತನಾಡಿಸ್ತೇನೆ.